ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ಕಲಬುರಗಿಯ ಕರುಣೇಶ್ವರ ನಗರದ ವಿವೇಕಾನಂದ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಚಿನ್ನರ ಸಂತೆ ಏರ್ಪಡಿಸಲಾಗಿತ್ತು. ಸಸಿಗೆ ನೀರು ಹಾಕುವ ಮೂಲಕ ಗಣ್ಯರು ಸಮಾರಂಭವನ್ನು ಉದ್ಘಾಟಿಸಿದರು. ಇಲ್ಲಿನ ಕರುಣೇಶ್ವರ ನಗರದಲ್ಲಿನ ವಿವೇಕಾನಂದ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮದಲ್ಲಿ ಚಿನ್ನರ ಸಂತೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು ವಿವಿಧ ಪ್ರದರ್ಶನಗೈದು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ಮಣ್ಣಿನ ಮಡಕೆಯಲ್ಲಿ ಆಹಾರ ಪಾನೀಯ ನೀಡಿ ಪರಿಸರ ಸ್ವಾಸ್ಥ್ಯ ಕುರಿತು ಅರಿವು ಮೂಡಿಸಿದರು. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಎಷ್ಟು ಒಂದಕ್ಕೆ 20 ಬಂತ? ಕಟ್ ಮಾಡಿ ಕಟ್ ಕೊಡ್ಬೇಕಲ್ಲ, ಅದೇ ಕಟ್ ಮಾಡಿಸಿ ಸಣ್ಣ ಪೀಸ್ ಮಾಡಿ ಕಟ್ ಕೊಡಿಸಿ. ನೀವೇ ಮಾಡಿದ್ದ ಮುಚ್ಚಿರಿ, ಏನಾದ್ರು ಒಂದು ಮುಚ್ಚಬೇಕದು. ಚಿನ್ನರ ಸಂತೆಯಲ್ಲಿ ಒಂದೊಂದು ಸ್ಟಾಲ್ಗಳು ನೋಡುಗರ ಗಮನ ಸೆಳೆದವು. ಮಕ್ಕಳು ವಿವಿಧ ಬಗೆಯ ತಿಂಡಿ ತಿನಿಸುಗಳ ಮೂಲಕ ಉತ್ತಮ ಪ್ರದರ್ಶನ ನೀಡಿದರು. ಅಷ್ಟೇ ಅಲ್ಲದೆ ವಿವಿಧ ಬಗೆಯ ಆಟಗಳನ್ನು ಸಹ ಸಂತೆಯಲ್ಲಿ ಆಯೋಜಿಸಲಾಗಿತ್ತು. ಪ್ರದರ್ಶನಕ್ಕೆ ಆಗಮಿಸಿದ ಪ್ರತಿಯೊಬ್ಬರೂ ಸಂಭ್ರಮಿಸಿದರು.
ಜಸ್ಟ್ ಕ್ಲಬ್ ಉಪಿನ್ಸ್ ಫಾರ್ಮ್ ನಿಯರ್ ಕೋರಂಟಿ ಹನುಮಾನ್ ಟೆಂಪಲ್ ನಾಗನಹಳ್ಳಿ ರೋಡ್ ಕಲಬುರ್ಗಿ. ಚಿಣ್ಣರ ಸಂತೆ ಹೇಗೆ ಮಾಡುವುದೆಂದರೆ ನಮಗೆ ಧೈರ್ಯ ಬರಲಿ ಮತ್ತು ದೊಡ್ಡವರ ಜೊತೆ ಹೇಗೆ ಮಾತಾಡಬೇಕು ಎಂದು ತಿಳಿಯುತ್ತೆ ಮತ್ತು ವ್ಯಾಪಾರ ಹೇಗೆ ಮಾಡುವುದಂತೂ ತಿಳಿಯುತ್ತೆ. ಚಿಣ್ಣರ ಸಂತೆ ಅಂದರೆ ನಮಗೆ ಸ್ವಲ್ಪ ಪ್ರಾಡಕ್ಟ್ಸ್ ಕೊಡ್ತಾರೆ, ಸ್ವಲ್ಪ ಪುಸ್ತಕಗಳು ಮತ್ತು ಸ್ವಲ್ಪ ವೆಹಿಕಲ್ಸ್ಗಳು, ನಾವು ಅದಕ್ಕೆ ಅದನ್ನು ಮಾರಬೇಕು. ಅದು ಹೇಗೆ ಮಾರಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಚಿಣ್ಣರ ಸಂತೆಯನ್ನು ನಾವು ದೊಡ್ಡವರಾದಮೇಲೆ ಬಿಸ್ನೆಸ್ ಮಾಡುವಾಗ ಒಂದು ಅನುಭವಕ್ಕೋಸ್ಕರ ನಾವು ಚಿಣ್ಣರ ಸಂತೆ ಎಂಬ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಎಲ್ಲರೂ ಪುಸ್ತಕ ಓದಿ ತಿಂದು ಓದಿ ವಿದ್ಯಾವಂತರೇ ಆಗಲಿ ಎಂದು ಈ ಚಿಣ್ಣರ ಸಂತೆ ಕಾರ್ಯಕ್ರಮವನ್ನು ನಾವು ಮಾಡುತ್ತಿದ್ದೇವೆ. ಧನ್ಯವಾದ. ಚಿಣ್ಣರ ಸಂತೆಗೆ ಆಗಮಿಸಿದ ಶ್ರೀ ಗುರು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಎ ವೈ ನಾಯಕ್ ಅವರು ಮಾತನಾಡಿದರು. ಆ ಸಂತೆಯಲ್ಲಿ ಏನೆಲ್ಲವನ್ನ ಕೊಂಡುಕೊಳ್ತಾ ಇದ್ವಿ, ಮೊದಲ ಸುತ್ತು ಏನೇನು ತರಕಾರಿಗಳಿದ್ದಾವೆ, ಏನೇನು ಮಾರಾಟ ಮಾಡ್ತಾ ಇದ್ದಾರೆ ಅಂತ. ಎರಡನೇ ಸುತ್ತು ನಮ್ಮಮ್ಮನ ಜೊತೆಯಲ್ಲಿ ಹೋಗ್ತಾ ಇದ್ದಿದ್ದು ಕಡಿಮೆ ರೇಟ್ ಯಾವ್ದು ಸಿಗತ್ತೆ, ಕ್ವಾಲಿಟಿ ಯಾವ್ದು ತುಂಬ ಚೆನ್ನಾಗಿ ಸಿಗತ್ತೆ ಅಂತ. ಬಹುತೇಕ ಆ ಸಂತೆ ಇವತ್ತಿನ ಮಕ್ಕಳಿಗೆ ಅದರ ಕಲ್ಪನೆ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯವರು ಈ ಸಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಖಂಡಿತವಾಗಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ. ನಮ್ಮ ಗತ ಜೀವನಕ್ಕೆ ಪುನಃ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗುವಂತಹ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಕ್ಕಳೆಲ್ಲರೂ ಕೂಡ ಸಂತೆ ಅಂದರೆ ಏನು, ಮತ್ತು ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳು ಸಂತೆಯಲ್ಲಿ ವ್ಯಾಪಾರ ಮಾಡೋದು ಹೇಗೆ, ಆ ಸಂತೆಯಿಂದ ಬಂದಿರತಕ್ಕಂಥ ಲಾಭಾಂಶವನ್ನು ಎದಕ್ಕೆಲ್ಲ ಬಳಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಅರಿವನ್ನು ಮೂಡಿಸ್ಕೊಳ್ಳಿ ಅಂತಕ್ಕಂಥ ಒಂದು ಸಂದೇಶವನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಕೂಡ ವಂದನೆಗಳು. ಅದೇ ರೀತಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷೆ ಸುವರ್ಣ ಎಸ್ ಭಗವತಿಯವರು ಸಹ ಚಿನ್ನರ ಮೇಳ ಕುರಿತು ಸಂತಸ ವ್ಯಕ್ತಪಡಿಸಿ ಮಾತನಾಡಿದರು. ಕ್ಲಾಸಿನ ಮಕ್ಕಳು ಕೂಡ ಇಷ್ಟು ಚೆನ್ನಾಗಿ ಕರೆದು ಮಾತಾಡಿ ಪೇರೆಂಟ್ಸಿಗೆಲ್ಲ ಕರೆದು ಬರ್ರಿ ತಗೊಳ್ರಿ, ಎಳನೀರು ಸಹ ಮಾರ್ತಾ ಇದ್ದಾರೆ, ಬುಕ್ಸ್ ಮಾರ್ತಾ ಇದ್ದಾರೆ, ಇದೆಲ್ಲ ಒಳ್ಳೆ ವಿಷಯ. ಯಾವಾಗಲೂ ಸ್ನ್ಯಾಕ್ಸು ತಿನ್ನೋದು ಅಂತೂ ಯಾವಾಗಲೂ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಮಕ್ಕಳಿಗೆ ಇದೊಂದು ಒಳ್ಳೆ ಹೊಸ ವಿಚಾರ ಗೊತ್ತಾಗಿದೆ, ಎಳನೀರು ಆರೋಗ್ಯಕ್ಕೆ ಒಳ್ಳೆಯದು, ಅದನ್ನು ಕುಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅದನ್ನು ಈ 700 ಮಾರೋದ್ರ ಮೂಲಕ ಪೇರೆಂಟ್ಸಿಗೆಲ್ಲ ಒಂದು ಒಳ್ಳೆ ಸಂದೇಶವನ್ನು ಹೇಳ್ತಾ ಇದ್ದಾರೆ. ತುಂಬ ಸಂತೋಷವಾಗಿದೆ.